ಬೆಂಗಳೂರಿನಲ್ಲಿ ತಂದೆ ಕೊಲೆಗೆ ಮಗನಿಂದ ಸುಪಾರಿ ಕೊಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಸುಪಾರಿ ಪಡೆದು ಹತ್ಯೆಗೈದಿದ್ದ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಪುತ್ರ ಸೇರಿದಂತೆ ಮೂರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಇನ್ನು ತನಿಖೆಯಲ್ಲಿ ಪುತ್ರನ ಒಂದೊಂದೇ ಕಟ್ಟು ಸತ್ಯ ಬಯಲಾಗ್ತಾ ಇದೆ ತನ್ನ ಮೊದಲ ಪತ್ನಿಯನ್ನ ಕೂಡ ಈತ ಕೊಂದಿದ್ದ ಅನ್ನು ಮಾಹಿತಿ ಇದೆ ಹಾಗೆ ಎರಡನೇ ಪತ್ನಿ ಆಕೆಯ ತಾಯಿಗೂ ಕೂಡ ಚಾಕುವಿನಿಂದ ಇರಿದಿದ್ದ ಮಣಿಕಂಠ ಅನ್ನು ಮಾಹಿತಿ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ ಒಂದು ಕೋಟಿ ಸುಪಾರಿ ಕೊಟ್ಟು ತಂದೆ ಕೊಲೆ ಮಾಡಿಸಿ ಇದೀಗ ಅಂದರಾಗಿದ್ದಾನೆ ನಮಗೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಆತನ ಮಗನ ಮೇಲೆ ಡೌಟ್ ಬರ್ತದೆ ಮಣಿಕಂಠ ಅಂತ ಹೇಳಿ ಅವನು ಸುಮಾರು 30 ವರ್ಷ ಆತನ ಮೇಲೆ ಡೌಟ್ ಬರುತ್ತೆ ಯಾಕಂದ್ರೆ ಆತ 2013 ರಲ್ಲಿ ತನ್ನ ಸ್ವಂತ ಹೆಂಡತಿಯನ್ನ ಕೊಲೆ ಮಾಡಿರ್ತಾನೆ ಇದೇ ಮಣಿಕಂಠ ತದನಂತರ ಕೊಲೆ ಮಾಡಿದಾದ ಮೇಲೆ ಆತ ಎರಡನೇ ಮದುವೆ ಕೂಡ ಆಗ್ತಾನೆ ಎರಡನೇ ಮದುವೆ ಕೂಡ ಆಗಿ ಕಳೆದ ಒಂದು ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ 5 ತಿಂಗಳ ಹಿಂದೆ ಮಾರತಳ್ಳಿ ಪೊಲೀಸ್ ಇದೇ ಮಾರತಳ್ಳಿ ಪೊಲೀಸ್ ಠಾಣೆಯಲ್ಲಿ ಆತನ ಮೇಲೆ ಒಂದು 307 ಅಂದ್ರೆ ಅಟೆಂಪ್ಟ್ ಮರ್ಡರ್ ಕೇಸ್ ಕೂಡ ದಾಖಲಾಗುತ್ತೆ ಸೋ ಹಾಗಾಗಿ ನಮಗೆ ಫಸ್ಟ್ ಡೌಟ್ ಈತನ ಮೇಲೆ ತನ್ನ ಅವನ ಮಗನ ಮೇಲೆ ಯಾರು ತಂದೆನ ಸಾಯಿಸಿರ್ತಾರೆ ಇದು ನಾರಾಯಣ ಸ್ವಾಮಿ ಅಂತ ಹೇಳಿ ಯಾರು ತೀರ್ಕೊಂಡಿರ್ತಾರೆ ಆತನ ಮಗನ ಮೇಲೆ ನಮಗೆ ಡೌಟ್ ಬರ್ತಿದೆ ಸೋ ಈ ಡೌಟ್ ಬೇಸಿಸ್ ಮೇಲೆ ನಾವು ಸ್ವಲ್ಪ ನಮ್ಮ ಎಸಿಪಿ ಮಾರತಳ್ಳಿ ಕಿಶೋರ್ ಅವರು ಮತ್ತೆ ಪೊಲೀಸ್ ಇನ್ಸ್ಪೆಕ್ಟರ್ ಮಾರತಳ್ಳಿ ಅನಿಲ್ ಅವರು ಅವರು ಮತ್ತೆ ಅವರ ಕ್ರೈಮ್ ಟೀಮ್ ಅವರು ಎಲ್ಲಾ ಕ್ರೈಮ್ ಸಿಬ್ಬಂದಿ ಅವರು ಎಲ್ಲರೂ ಸೇರಿ ಕಾರ್ಯಪ್ರವೃತ್ತಿಯಾಗಿ ಇದು ತನಿಖೆಯನ್ನು ಮುಂದುವರಿಸುತ್ತಾರೆ ಇದರಲ್ಲಿ ನಮಗೆ ಗೊತ್ತಾಗೋದು ಏನಂದ್ರೆ ಸ್ವಲ್ಪ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಕೂಡ ನಾವು ಮಾಡ್ತೀವಿ ಫೆಬ್ರವರಿ 13ನೇ ತಾರೀಕಿನಿಂದ ಹಿಡಿದು ನಿನ್ನೆವರೆಗೂ ಇದು ತನಿಖೆ ನಡೀತಾ ಇರ್ತದೆ ಇದು ನಮಗೆ ಎಲ್ಲಿಗೆ ನಮಗೆ ಲೀಡ್ ಮಾಡುತ್ತೆ ಅಂದ್ರೆ ಪರಪನಾಗರರ ಜೈಲಿಗೆ ಲೀಡ್ ಮಾಡುತ್ತೆ ಈ ತನಿಖೆಯಲ್ಲಿ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪ್ರತಿನಿಧಿ ಅಂಕಿತಾ ಅಂಕಿತಾ ಪತ್ನಿ ಎರಡನೇ ಪತ್ನಿ ಆಕೆಯ ತಾಯಿ ಕಡೆಗೆ ಹೆತ್ತ ತಂದೆ ಎಲ್ಲರ ಮರ್ಡರ್ ಮಾಡಿದ ಆರೋಪದ ಅಡಿಯಲ್ಲಿ ಮಣಿಕಂಠನನ್ನ ಇದೀಗ ಅರೆಸ್ಟ್ ಮಾಡಲಾಗಿರೋದು ತನಿಖೆ ಮುಂದುವರೆದಿದೆ ಇದನ್ನ ಮತ್ತಷ್ಟು ಕಟು ಸತ್ಯಗಳು ಬಯಲಾಗ್ತಾ ಇರೋದು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸ್ಮಿತಾ ಬೆಂಗಳೂರಿನ ಮಾರತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಇಂದ್ರಪ್ರಸ್ಥ ಅಪಾರ್ಟ್ಮೆಂಟ್ ನಲ್ಲಿ ಒಬ್ಬರ ಕೊಲೆ ಆಗುತ್ತೆ ಆ ಕೊಲೆ ಪ್ರಕರಣವನ್ನ ಭೇದಿಸೋದಕ್ಕೆ ಪೊಲೀಸರು ಒಂದು ವಿಶೇಷ ತಂಡವನ್ನ ಕೂಡ ರಚನೆ ಮಾಡಿರ್ತಾರೆ ಆದ್ರೆ ಆ ಕೊಲೆ ಹಿಂದೆ ಹೋದಂತಹ ಪೊಲೀಸರಿಗೆ ಶಾಕ್ ಆಗಿರುವಂತದ್ದು ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆದಂತಹ ವ್ಯಕ್ತಿ ನಾರಾಯಣ ಸ್ವಾಮಿ ಅನ್ನೋದು ಗೊತ್ತಾಗುತ್ತೆ ತನ್ನ ಮಗನೇ ನಾರಾಯಣ ಸ್ವಾಮಿ ಅವರನ್ನ ಕೊಲೆ ಮಾಡಿರ್ತಾನೆ ಅಂದ್ರೆ ಬರೋಬ್ಬರಿ 1 ಕೋಟಿ ರೂಪಾಯಿಗೆ ಸುಪಾರಿಯನ್ನ ಕೊಟ್ಟು ಈ ಒಂದು ಕೊಲೆಯನ್ನ ಮಾಡಿರುವಂತದ್ದು ಮೊದಲು ಪೊಲೀಸರಿಗೆ ಮಗನ ನಡವಳಿಕೆ ಮೇಲೆ ಅನುಮಾನ ಬರುತ್ತೆ ಯಾಕಂತಂದ್ರೆ ತನ್ನ ತಂದೆ ಸಾವನ್ನಪ್ತಾ ಇದ್ದದನ್ನ ಕಣ್ಣಾರೆ ನೋಡ್ತಾ ಇದ್ದ ಮಗ ಅದನ್ನ ತಡೆಯೋದಕ್ಕೆ ಹೋಗಲ್ಲ ಎಲ್ಲವೂ ಕೂಡ ಆದ ಬಳಿಕ ಅಂದ್ರೆ ಅವರ ಮರ್ಡರ್ ಆದ ಬಳಿಕ ಮಗನೇ ಮೃತದೇಹವನ್ನ ತೆಗೆದುಕೊಂಡು ಹೋಗಿ ಮನೆಯವರ ಎಲ್ಲರ ಜೊತೆ ಅಂತ್ಯಕ್ರಿಯೆ ಕೂಡ ಮಾಡ್ತಾನೆ ಜೊತೆಗೆ ಒಂದು ಹೈಡ್ರಾಮವನ್ನೇ ಅಲ್ಲಿ ಸೃಷ್ಟಿ ಮಾಡ್ತಾನೆ ಆದ್ರೆ ಎಲ್ಲೋ ಒಂದು ಕಡೆ ಪೊಲೀಸರಿಗೆ ಆತನ ನಡವಳಿಕೆ ಮೇಲೆ ಅನುಮಾನ ಬರುತ್ತೆ ಅದಾದ ಬಳಿಕ ಪೊಲೀಸರು ತನಿಖೆಯನ್ನ ಆರಂಭಿಸ್ತಾರೆ ಆತನ ಹಿನ್ನೆಲೆಯನ್ನ ನೋಡಿದಂತಹ ಸಂದರ್ಭದಲ್ಲಿ ಸುಮಾರು 2013ರಲ್ಲಿ ಆತ ತನ್ನ ಮೊದಲ ಪತ್ನಿಯನ್ನ ಕೊಲೆ ಮಾಡಿ ಜೈಲು ಸೇರಿರ್ತಾನೆ ಜೈಲಿನಲ್ಲಿ ಆತನಿಗೆ ಒಂದಷ್ಟು ಜನ ಪರಿಚಯ ಆಗಿರ್ತಾರೆ ಆ ಪರಿಚಯ ಆದವರನ್ನ ಬೇಟೆ ಆಡೋದಕ್ಕೆ ಪೊಲೀಸರು ಹೋಗ್ತಾರೆ ಆ ಸಂದರ್ಭದಲ್ಲಿ ಮೊದಲು ಸಿಗೋದು ಆದರ್ಶ್ ಅನ್ನೋನು ಆತನ ವಿರುದ್ಧ ಬೆಂಗಳೂರಿನ ಹೊರವಲಯದಲ್ಲಿ ಒಂದು ಕೇಸ್ ಕೂಡ ದಾಖಲಾಗುತ್ತೆ ಆತನನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದಷ್ಟು ಮಾಹಿತಿ ಸಿಗುತ್ತೆ ಅದಾದ ಬಳಿಕ ನಡವತ್ತಿ ಶಿವ ಅನ್ನೋನ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ ಈತ ಸುಮಾರು 9 ಪ್ರಕರಣದಲ್ಲಿ ಪೊಲೀಸರಿಗೆ ಬೇಕಾಗಿದ್ದಂತಹ ಆರೋಪಿಯಾಗಿರ್ತಾನೆ ಆತನಿಗೆ ಸುಪಾರಿ ಕೊಟ್ಟಿರುವಂತದ್ದು ಮಣಿಕಂಠ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಪೊಲೀಸರು ಆತನಿಗಾಗಿ ಹುಡುಕಾಟವನ್ನ ನಡೆಸ್ತಾರೆ ಆತನನ್ನ ಬಂಧಿಸಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಆತ ಕೊಡ್ತಾನೆ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ಪೊಲೀಸರಿಗೆ ಅಂದ್ರೆ ಮಣಿಕಂಠ ಏನಿದ್ದಾನೆ ಆತ ಈ ಒಂದು ಇಂದ್ರಪ್ರಸ್ಥ ಅಪಾರ್ಟ್ಮೆಂಟ್ ಏನಿದೆ ಅದರಲ್ಲಿ ಒಂದು ಫ್ಲಾಟ್ ಅನ್ನ ಕೊಡ್ತೀನಿ ಜೊತೆಗೆ ಒಂದು ಕಾರ್ ಅನ್ನ ಕೊಡ್ತೀನಿ ಈ ಒಂದು ಕೊಲೆಯನ್ನ ಮಾಡಿದ್ರೆ ಅಂತ ಹೇಳಿ ಒಪ್ಪಂದವನ್ನ ಮಾಡಿಕೊಟ್ಟಿರ್ತಾನೆ ಅನ್ನೋದು ಗೊತ್ತಾಗಿರುವಂತದ್ದು ಅದಲ್ಲದೆ ಕೂಡ ನಾರಾಯಣ ಸ್ವಾಮಿ ಅವರಿಗೆ 4 ಜನ ಹೆಣ್ಮಕ್ಳು ಕೊನೆಯಾತ ಈತ ಮಗ ಮಣಿಕಂಠ ಅಂತ ಹೇಳಿ ಬಿಬಿಎಂ ವ್ಯಾಸಂಗವನ್ನ ಆತ ಮುಗಿಸಿರ್ತಾನೆ ಈ ರೀತಿಯಾಗಿ ತಂದೆಯನ್ನೇ ಕೊಲೆ ಮಾಡೋದಕ್ಕೆ ಆತ ಮುಂದಾಗಿರುವಂತದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಸ್ಮಿತಾ ರೈಟ್ ಧನ್ಯವಾದ ಅಂಕಿತಾ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ